ಈಗ ಸಿನಿಮಾ ಆಲ್ಮೋಸ್ಟ್ 60 ದಿನಗಳ ಶೂಟಿಂಗ್ ಅನ್ನು ಮುಗಿಸಿದೀವಿ. ಕೊನೆಯ 12 ದಿನಗಳ ಶೂಟಿಂಗ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಫೈಟ್ ದೃಶ್ಯದ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಸಂಜು ಮತ್ತು ಗೀತಾ ಭಾಗ 2, ಅದರ 3 ಏನು ಹಳೆಯ ಸಿನಿಮಾದಲ್ಲಿತ್ತಲ್ಲ 3, ಅದೇ 3 ಕ್ಯಾರಿ ಮಾಡಿದ್ವಿ. ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳನ ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ. ಸಾಂಗ್ಗಳು ಭಾಳ ಯೂಶ್ವಲಿ ಹೌದು, ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಹಾಡುಗಳು, ಬಟ್ ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಸಾಂಗ್ಸ್. ವಿಶ್ವದಾರ್ ಆಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಸೊ 5 ಹಾಡುಗಳ ಚಿತ್ರೀಕರಣವೂ ಮುಗಿದಿದೆ. ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಮುಗಿದಿದೆ. ಸೊ ಇನ್ನೊಂದು ಸಾಂಗು ಒಂದು ಫೈಟು ಬ್ಯಾಲೆನ್ಸ್ ಇದೆ, ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ನ ಈಗ ಮುಗಿಸ್ತಾ ಇದ್ದೀವಿ. ಸೊ ಇಟ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫಿನಿಶ್ ಶುರು ಮಾಡಿದ್ವಿ ಸ್ಕೆಡ್ಯೂಲು. ಸೊ ಇನ್ನು ಮುಂದಿನ 12 ದಿನದಲ್ಲಿ ಆ ಸಾಂಗ್ ಪೋರ್ಷನ್ಸ್ ಮುಗಿಯುತ್ತೆ. ಅಲ್ಲ, ಸಿನಿಮಾ ಜನರಿಗೆ ತಲುಪಲಿಲ್ಲ ಅಂದರೆ ಭಾಳ ಕಷ್ಟ ಅದು. ಸೊ ಅದನ್ನು ಆ ಕಷ್ಟದ ಕೆಲಸನ ಅಷ್ಟೇ ಕಷ್ಟ ತೊಗೊಂಡು ಮಾಡಬೇಕು. ಈ ಸ್ಥಿತಿಗತಿ ಅಂತ ಅನ್ನೋದಕ್ಕಿಂತ ಏನಾಗುತ್ತೆ, ಸಿನಿಮಾ ಚೆನ್ನಾಗಿರ್ಬೇಕು. ಆಡಿಯನ್ಸು ಯಾವತ್ತೂ ಯಾವ ಒಳ್ಳೆ ಸಿನಿಮಾನೂ ಫ್ಲಾಪ್ ಮಾಡಿಲ್ಲ, ಯಾವ ಒಳ್ಳೆ ಸಿನಿಮಾಗೂ ಅವರು ಮೋಸ ಮಾಡಿಲ್ಲ. ಆಡಿಯನ್ಸ್ ಬಗ್ಗೆ ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆ ಒಳ್ಳೆ ಸಿನಿಮಾ ನಮ್ದಾಗುತ್ತೆ ಅಂತ ನಾವು ಸಿನಿಮಾ ಮಾಡ್ತಾ ಇರ್ತೀವಿ. ಅಲ್ಲ, ಯಾಕೆಂದರೆ ಇದು ಬೇರೆ ಥರದ್ದೇ ಒಂದು ಪ್ಯಾಟರ್ನ್ ಆಫ್ ನರೇಷನ್ ಇರೋದ್ರಿಂದ ರಮ್ಯಾವ್ರ ಬದಲು ರಚಿತಾ ರಮ್ಮವ್ರನ್ನ ಹಾಕಿದ್ದೀವಿ. ಆ್ಯಂಡ್ ರಚಿತಾ ಅವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾ. ಅಂದರೆ ಏನಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ. ಈ ಸಿನಿಮಾವನ್ನು ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೆ. ಸೊ ಯೂಶ್ವಲಿ ಏನು ಮಾಡ್ತೀರಿ, ಕುಂಬಳಕಾಯಿ ಹೊಡೆಯೋದು ಅದೆಲ್ಲ ನಮಗೆ ಅದೆಲ್ಲ ಒಂಚೂರು ಅಭ್ಯಾಸ ಇಲ್ಲ, ಅದೇನು ಒಂದು ಶಾಸ್ತ್ರ ಅವ್ರು ಮಾಡ್ಕೊತಾರೆ. ಬಟ್ ನನಗೆ, ನಾನು ಒಬ್ಬ ಪರಿಸರ ಪ್ರೇಮಿ, ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕನೇ ಮುಗಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲ, ಹಂಗೇನಿಲ್ಲ, ಅದು ಮಾಡ್ತಾರೆ ಅವ್ರು, ಪಾಡ್ದವ್ರು ಮಾಡ್ತಾರೆ. ಬಟ್ ನಮಗೆ ಅದು ಒಂದು ಶೂಟಿಂಗ್ ಪ್ಯಾಟರ್ನ್, ಅದು ಒಂದು ಸಿನಿಮಾದ ಪ್ಯಾಟರ್ನ್, ಅದು ನಾವು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಹಾಗಾಗಿ ಗಿಡ ನೆಡೋದು ನನಗೆ ಭಾಳ ಇಷ್ಟ. ಆ ಕೆಲಸ ಮಾಡೋದ್ರ ಮೂಲಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಮುಗಿಸ್ತಾ ಇದ್ದೆ. ಅಲ್ಲ, ಖಂಡಿತ ಭಯ ಅನ್ನೋದನ್ನು ನಾವು ಯಾವತ್ತೂ ಪಡೋದೇ ಇಲ್ಲ. ನಮ್ಮ ಕೆಲಸನೇ ಚೆನ್ನಾಗಿರೋ ಸಿನಿಮಾ ಮಾಡೋದು. ಸೊ ಎದುರು ಅದೊಂದು ಭಯ ಆಗುತ್ತೆ, ಅದು ಹಂಗೆ ಮಾಡಬೇಕು, ಇದೊಂದು ಜವಾಬ್ದಾರಿ ಇದೆ, ಓ ನಮ್ಮ ಮೇಲೆ ಅದೇನೋ ಕಳಸ ಇದೆ ಅನ್ನೋ ಹಂಗಿಲ್ಲ. ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ. ಬಿಕಾಸ್ ಈ ಸಿನಿಮಾನ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅದೆಲ್ಲವನ್ನು ಆ ಪ್ಯಾಟ್ರನ್ ಬಿಟ್ಟು ಈ ಸಿನಿಮಾ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಮೆಲೋಡಿಯಸ್ ಫಿಲ್ಮ್. ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದಾಗ ಯೂಶ್ವಲಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಒಂದು ಊರು 2 ಊರಲ್ಲಿ ಮಾಡ್ತಾರೆ, ನಾವು 11 ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬಿಕಾಸ್ ಆ ಬ್ಯೂಟಿಯನ್ನು ಕಟ್ಕೊಡೋದು ಕತೆ ಜೊತೆಗೆ ಆ ದೃಶ್ಯ ಕಾವ್ಯ ಮಾಡೋದು ನಮಗೆ ಭಾಳ ಇಷ್ಟ. ಸೊ ಹಾಗಾಗಿ ಪ್ರತಿಯೊಂದನ್ನು ಈಗಲೇ ನೋಡಿದ್ವಿ, ಒಂದು 50 ಜನ ಫೈಟರ್ಸ್ ಇದ್ದಾರೆ. ಸೊ ಆ ರಿಚ್ನೆಸ್ನ ನಮ್ಮ ಜನಕ್ಕೆ ಕೊಡಬೇಕು, ಅದು ಕತೆ ಜೊತೆಗಿದ್ದಾಗ ಚೆನ್ನಾಗಿರುತ್ತೆ. ಹಂಡ್ರೆಡ್ ರಿಸೀವ್ ಮಾಡ್ತಾರೆ. ಬಿಕಾಸ್ ನೆಕ್ಸ್ಟ್ ಸಿನಿಮಾದಲ್ಲಿ ರಚಿತಾ ಅವರು ಸಂಜೀವ್ ಗೀತ ಪಾರ್ಟ್ 3 ಮಾಡ್ಬೋದು, ಆಗ ರಚಿತಾ ಅವರು ಇಲ್ಲದೇ ಇರ್ಬೋದು, ಅದು ಇನ್ನೊಬ್ರು ಹೀರೋಯಿನ್ ಆಗ್ಬೋದು. ಆದರೆ ಕತೆ, ನೀವು ಕಥೆಯನ್ನ ಹೆಂಗ್ ಬ್ಲೆಂಡ್ ಮಾಡ್ತೀರಿ, ಕತೆಗೆ ನಟರು, ನಟರಿಂದ ಕತೆ ಅಲ್ಲ. ಸೊ ಹಾಗಾಗಿ ಒಂದು ಕತೆ ನಿಮಗೆ ಡೈಜೆಸ್ಟ್ ಆಗ್ತಿದೆ ಅಂದಾಗ ಆರ್ಟಿಸ್ಟ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾರೆ. ಯಾವುದು ಅಲ್ಲ, ಅದು ತುಂಬ ಚೆನ್ನಾಗಿ. ಮತ್ತೆ ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಾಳ ಕತೆ ಇದು.
ಆಮೇಲೆ ಏನಾಗುತ್ತೆ, ಈ ಸಿನಿಮಾ ಈ ಟೈಟ್ಲಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು. ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ, ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ. ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡಿಕೊಂಡೇ ಬಂದಿದ್ವಿ. ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಆ ಟೈಟ್ಲ್ ಯೂಸ್ ಮಾಡಿದ್ವಿ. ಇದು ಆ್ಯಕ್ಚುಲಿ 4 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಕೆಲಸಗಳು ನಡೀತಾ ಇದೆ. ಕನ್ನಡ, ತಮಿಳ್, ತೆಲುಗು ಮತ್ತು ಮಲಯಾಳ, ಈ 4 ಭಾಷೆಯಲ್ಲಿ. ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. 99.99% ಭಾಗ ಬರ್ಬೋದು ದಸರಾಗೆ. ಸರ್, ಎಲ್ಲ ಸ್ಟಾರ್ಗಳ ಸಿನಿಮಾದಿಂದ ಸ್ಟಾರ್ಗಳಾಗಿರೋದಲ್ಲ ಸರ್. ಸೊ ಹಂಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿಗೆ, ಒಳ್ಳೆ ನಿರ್ದೇಶಕರು ಬೇಕು, ಒಳ್ಳೆ ನಟರು ಬೇಕು. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾದಿಂದನೇ ಎಲ್ಲರೂ ಮೇಲೆ ಬಂದಿರೋದು. ಸೊ ಹಂಗಾಗಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಜನ ನೋಡೇ ನೋಡ್ತಾರೆ. ಅಷ್ಟು ಎತ್ತರಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ. ಸೊ ಆಮ್ ಎ ಸ್ಮಾಲ್ ಮ್ಯಾನ್. ಸೊ ಹಂಗಾಗಿ ಈ ಪ್ರಶ್ನೆಗೆ ಉತ್ತರ ಪ್ರೊಡ್ಯೂಸರ್ ಮಾತಾಡ್ತೀನಿ. ಭಾಳ ಚೆನ್ನಾಗಿ ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ. ದಸರಾ ಸೆಪ್ಟೆಂಬರ್ ಎಂಡಿಗೆ ಬರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದಾರೆ. ಪ್ಯಾರಲಲ್ಗೆ ಎಡಿಟಿಂಗು ಆಲ್ಮೋಸ್ಟ್ ಫಿನಿಷ್ ಆಗಿದೆ, ಡಬ್ಬಿಂಗ್ ಆಗಿದೆ, ಪ್ಯಾರಲಾಗೆಲ್ಲ ಮಾಡ್ತಾ ಇದ್ದಾರೆ. ಸಾಂಗ್ಗಳು ಅದ್ಭುತವಾಗಿ ಬಂದಿದ್ದಾವೆ. ನಾವೊಂಥರ ಈ ಏನು ಸ್ವಿಟ್ಜರ್ಲ್ಯಾಂಡು, ಜರ್ಮನ್ನು, ಇಟಲಿ ಶೂಟ್ ಮಾಡ್ಕೊಬಂದು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಂಗೆ ಆಗಿತ್ತು. ಚೆನ್ನಾಗಿ ಕೊಪ್ಪಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬೇರೆ ಆರ್ಟಿಸ್ಟ್ಗಳು ಎಲ್ಲ ಭಾಳ ಅದ್ಭುತವಾಗಿ ರಘುವಣ್ಣ ಇದ್ದಾರೆ, ಸಾಧು ಕುಟೀರ್ ಇದ್ದಾರೆ, ಸಂಪತ್ ಇದ್ದಾರೆ, ರಾಗಿಣಿ ರಾಗಿಣಿ ಇದ್ದಾರೆ. ರಾಗಿಣಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ನಮ್ಮ ತಬ್ಲಾ ನಾಣ್ಯರಿದ್ದಾರೆ. ಆಮೇಲೆ ಚೇತನ್ ಚಂದ್ರ ಎಲ್ಲ ದೊಡ್ಡ ಸ್ಟಾರ್ ಕಾಸ್ಟಿಂಗು. ಸ್ಟೋರಿ ಅಂತೂ ಲಾಸ್ಟ್ ಟೈಮ್ ನಮಗೆ ಹೇಳಿದ್ದೆ, ಏನು ಒಂದು ಫ್ಯಾಮಿಲಿಗೆ ಏನು ಬೇಕು ಆ ಪ್ರತಿಯೊಂದು ಕಂಟೆಂಟು ಸಿನಿಮಾದಲ್ಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾನ 2 ಗಂಟೆ ನೋಡಿ ಎಂಟರ್ಟೈನ್ಮೆಂಟು ಇದೆ, ಎಲ್ಲ ಥರ ಖುಷಿ ಸಿಗುತ್ತೆ. ಸಾಂಗ್ಗಳು ಅದ್ಭುತವಾಗಿದ್ದಾವೆ, ಸ್ಟೋರಿ ಚೆನ್ನಾಗಿದೆ. ಏನು ಹಿಂದೆ ರಾಜ್ಕುಮಾರ್ ಅಣ್ಣವ್ರ ಸಿನಿಮಾ ಏನು ನೋಡ್ತಾ ಇದ್ದೋ ಆ ಫೀಲಲ್ಲಿ ಸಿನಿಮಾ ನೋಡ್ಬೋದು. ಭಾಳ ಅದ್ಭುತವಾಗಿದೆ. ಇಲ್ಲ ಮಾಡಿರಲಿಲ್ಲ, ಫಸ್ಟ್ ಕಾಂಬಿನೇಷನ್. ಇಲ್ಲ, ಇಸ್ ಈಸ್ ಪ್ಲೇಯಿಂಗ್ ಎ ಮೇಜರ್ ರೋಲ್ ಸಿನಿಮಾದಲ್ಲಿ, ಒನ್ ಆಫ್ ದಿ ಮೇಜರ್ ರೋಲ್ ಅವರು ಮತ್ತು ಚೇತನ್ ಚಂದ್ರ. ಸೊ ಅವರು ಇದೊಂದು ಪ್ಯಾರಲ್ ಹೀರೋ ಹೀರೋಯಿನ್ ಪ್ಯಾರಲ್ ರೋಲ್ಸ್ ಮಾಡ್ತಾರೆ. ಎಲ್ಲ ದಯವಿಟ್ಟು ಊಟ ಮಾಡಿ. ಆ ಗೆಳೆಯರೇ, ದಯವಿಟ್ಟು ಎಲ್ಲರೂ ಊಟ ಮಾಡಿ. ಒಳ್ಳೆ ಚಿಡಿ ನಾವು ಮಾಡ್ಸಿದ್ದೀವಿ. ನಾವೇನು ಆ ಧೂಳಲ್ಲಿ ಒದ್ದಾಡ್ತಿದ್ದೀವಿ, ನೀವು ಒದ್ದಾಡ್ತೀರಿ. ಊಟ ಇದೆ ಮಾಡಿ, ಊಟಕ್ಕೆ ಇದೆ ಎಲ್ಲ ಅನ್ನಿಸ್ತಿದ್ದಾರಲ್ಲ. ಹಾಂ, ಕಿಟ್ಟಪ್ಪ ಶಾರ್ಟ್ ಬ್ರೇಕ್ ಅಂತ ಕಳಿಸ್ತೀನಿ ನಾನು.